ಯಾವ ಮೌಲ್ವಿ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ಮೇಲೆ ನಿಂತು ಪ್ರಚೋದನೆ ಮಾಡಿದ್ದನ್ನು ವಿಡಿಯೋಗಳನ್ನವೆಲ್ಲ ನೋಡಿದ್ದೇವೆ. ತಲೆಗಲ್ಲ ಕತ್ತರಿಸಿ ಗುಂಡಗಳನ್ನು ಬೇರೆ ಮಾಡಿ ಈ ರೀತಿ ಹೇಳಿಕೆಗಳನ್ನು ನಾವೆಲ್ಲ ಕೇಳಿದ್ದೇವೆ. ಈ ರೀತಿ ದೊಂಬಿ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನೇ ಮಾಡಿ ಇಡೀ ಹುಬ್ಬಳ್ಳಿಯನ್ನು ಅಶಾಂತಿ ಮಾಡಿದ್ದಾರೆ. ಈ ರೀತಿ ಕಲ್ಲು ತೂರಾಟ ಮಾಡಿರೋಂಥ ಪುತ್ರಿಗೆ ನೇರವಾಗಿ ಅದನ್ನು ಎದುರಿಸಂಥ ಶಕ್ತಿ ಹಿಂದೂ ಸಂಘಟನೆಗಳಿಗಿದೆ. ಆದರೆ ಕಾನೂನನ್ನು ನಾವು ಕೈ ತಗೊಳೋದಕ್ಕೆ ತಯಾರಿಲ್ಲ. ಶಾಂತಿಯಲ್ಲಿದ್ದಂಥ ಕರ್ನಾಟಕ ರಾಜ್ಯವನ್ನು ಕೊಲೆಗಳ ಮುಖಾಂತರ, ದೊಂಬಿಗಳ ಮುಖಾಂತರ ಗಲಭೆಗಳನ್ನು ನಿರ್ಮಾಣ ಮಾಡೋಂಥ ಷಡ್ಯಂತ್ರ ನಡೀತಾ ಇರೋದು, ನಾನು ಇದನ್ನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಯಾವ ಮೌಲ್ವಿ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ಮೇಲೆ ನಿಂತು ಪ್ರಚೋದನೆ ಮಾಡಿದ್ದನ್ನು ವಿಡಿಯೋಗಳನ್ನವೆಲ್ಲ ನೋಡಿದ್ದೇವೆ. ತಲೆಗಲ್ಲ ಕತ್ತರಿಸಿ ರುಂಡಗಳನ್ನು ಬೇರೆ ಮಾಡಿ ಈ ರೀತಿ ಹೇಳಿಕೆಗಳನ್ನು ನಾವೆಲ್ಲ ಕೇಳಿದ್ದೇವೆ. ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಲ್ತಾಫ್ ಹಳ್ಳೂರು ಆ ಮೌಲ್ವಿ ಪಕ್ಕದಲ್ಲೇ ನಿಂತು ಕಲ್ಲುಗಳನ್ನು ಹೊಡಿತಾ ಇರೋದನ್ನು ನೋಡಿದ್ದೀವಿ. ಅದ್ರ ಮೇಲೆ ಕಲ್ಲುಗಳು, ಅದನ್ನು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ, ಆಸ್ಪತ್ರೆಗಳು, ಪೊಲೀಸ್ನ ತಲೆಗಳನ್ನು ಹುಡುಕಿ ಹುಡುಕಿ ಕಲ್ಲುಗಳು ಹೊಡೆದಿದ್ದಾರೆ. ಈ ರೀತಿ ದೊಂಬಿ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನೇ ಮಾಡಿ ಇಡೀ ಹುಬ್ಬಳ್ಳಿಯನ್ನು ಅಶಾಂತಿ ಮಾಡಿದ್ದಾರೆ. RSS ಮುರ್ದಾಬಾದ್ ಘೋಷಣೆಗಳನ್ನು ಕೂಗಿಸಿದ್ದಾರೆ. ಅಲ್ಲಾಹೋ ಅಕ್ಬರ್ ಅಂತ ಕೂಗ್ತಾ RSS ಮುರ್ದಾಬಾದ್ ಅಂತಲೂ ಕೂಗ್ತಾರೆ. ಈ ರೀತಿ ಕಲ್ಲು ತೂರಾಟ ಮಾಡಿರೋಂಥ ಪುಟ್ರಿಗೆ ನೇರವಾಗಿ ಅದನ್ನು ಎದುರಿಸೋಂಥ ಶಕ್ತಿ ಹಿಂದೂ ಸಂಘಟನೆಗಳಿಗಿದೆ. ಆದರೆ ಕಾನೂನನ್ನು ನಾವು ಕೈ ತಗೊಳೋದಕ್ಕೆ ತಯಾರಿಲ್ಲ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ನಾನು ಯಾತಕ್ಕೆ ಇಲ್ಲಿ ಕೇಂದ್ರ ಸರ್ಕಾರವನ್ನು ತರಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಆ ಮೌಲ್ವಿ ಶಾಂತಿಯಲ್ಲಿದ್ದಂಥ ಕರ್ನಾಟಕ ರಾಜ್ಯವನ್ನು ಕೊಲೆಗಳ ಮುಖಾಂತರ, ದೊಂಬಿಗಳ ಮುಖಾಂತರ ಗಲಭೆಗಳನ್ನು ನಿರ್ಮಾಣ ಮಾಡೋಂಥ ಷಡ್ಯಂತ್ರ ನಡೀತಾ ಇರೋದು, ನಾನಿದನ್ನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.